डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗ ತಾಲೂಕು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವತಿಯಿಂದ ಎಸ್ ನೇರಲಕೆರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಜರುಗಿದವು. ಎಸ್ ನೇರಲಕೆರೆ ಗ್ರಾಮ ಪಂಚಾಯತ್ ಮತ್ತು ಸ್ಥಳೀಯ ಎಸ್ಡಿಎಂಸಿಯ ಸಹಯೋಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಹಲವು ಬಗೆಯ ಪ್ರತಿಭಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು. ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿಯೇ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸುವ ಸಲುವಾಗಿ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮವು ಕಲಿಕೆಯಲ್ಲಿ ನಿರತರಾಗಿರುವ ಚಿಣ್ಣರು ಸಹಪಠ್ಯ ಚಟುವಟಿಕೆಯಲ್ಲಿಯೂ ತೊಡಗಿಸಿಕೊಂಡು ತಮ್ಮಲ್ಲಿರುವ ಪ್ರತಿಭೆಯನ್ನು ಅಭಿವ್ಯಕ್ತಿಪಡಿಸಲು ಸೂಕ್ತ ವೇದಿಕೆಯಾಗಿದೆ. ಕಾರ್ಯಕ್ರಮದಲ್ಲಿ ಎಸ್ ನೇರಲಕೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಟರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೈಯದ್ ಮೊಹಸೀನ್, ಪಿಡಿಒ ರಮೇಶ್, ಎಸ್ಡಿಎಂಸಿ ಅಧ್ಯಕ್ಷೆ ಛಾಯಾ, ಉಪಾಧ್ಯಕ್ಷ ಕುಮಾರ್, ಮಾಜಿ ಅಧ್ಯಕ್ಷರಾದ ಮುರಳಿ, ಗ್ರಾಮ ಪಂಚಾಯತ್ ಸದಸ್ಯರಾದ ನಿತ್ಯಾನಂದ ಸ್ವಾಮಿ, ರವಿಕುಮಾರ್, ಗೌರಮ್ಮ ಮತ್ತು ಇಸಿಒ ಬಸವರಾಜ್, ಸಿಆರ್ಪಿ ಬಿ ಪರಮ್ಮ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷೆ ಮಂಜುಳಾಕ್ಷಿ ಎಚ್ಜಿ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಇ ಮಂಜುನಾಥ್, ಸ್ಥಳೀಯ ಶಾಲಾ ಮುಖ್ಯ ಶಿಕ್ಷಕಿ ಜ್ಯೋತಿ ಮತ್ತು ಸಿಬ್ಬಂದಿ ವರ್ಗ, ಮುಖಂಡರಾದ ಪಟೇಲ್ ರಂಗಪ್ಪ, ಕೈನುಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಸನ್ನಕುಮಾರ್, ಸಿಆರ್ಪಿ ವೃಂದ ಮತ್ತು ಹಲವು ಪೋಷಕರು ಭಾಗವಹಿಸಿದ್ದರು. ಬಹುಶಃ ಮಕ್ಕಳು ನಿರಂತರವಾಗಿ ಓದಿ ಕಲಿಕೆಯ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಿ, ಅದರಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಗಾಕಲಿ ಅಂತೇಳಿ ಕರ್ನಾಟಕ ಗಣಕ ಸರ್ಕಾರ 2002 ಈ ಒಂದು ಪ್ರತಿಭಾ ಕಾರಂಜಿಯನ್ನು ಜಾರಿಗೆ ತಂದಿದೆ. ಇವತ್ತಿನೊಳಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಮಕ್ಕಳು ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಇಲಾಖೆ ಒಂದು ಒದಗಿಸಿಕೊಟ್ಟಂತಹ ಉತ್ತಮ ವೇದಿಕೆಯಾಗಿದೆ. ಈ ವೇದಿಕೆಯಲ್ಲಿ ತಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯ ವಿವಿಧ ಆಯಾಮಗಳಲ್ಲಿ ಯಾವ್ಯಾವ ರಂಗದಲ್ಲಿ ಮಕ್ಕಳು ಪ್ರತಿಭೆ ಇದೆಯೋ ಅದು ಹೊರಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಶಿಕ್ಷಕರು, ಪ್ರೇರಣೆ ಕೊಟ್ಟಂಥ ಶಿಕ್ಷಕರು, ಅವರೆಲ್ಲರಿಗೂ ಮೊದಲು ನಾನು ಧನ್ಯವಾದವನ್ನು ಹೇಳ್ತೇನೆ. ಇಲ್ಲಿ ಶಿಕ್ಷಕರು ಬಹಳ ಜನ ಪೋಷಕರು ಇದ್ದೀರಿ, ಶಿಕ್ಷಕರು ಇದ್ದೀರಿ. ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ಎಲ್ಲ ಮಕ್ಕಳು ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳು ಗೆಲೆಯೋಕ್ಕಾಗೋದಿಲ್ಲ, ಕೆಲವ್ರು ಮಾತ್ರ ಇದರಲ್ಲಿ ಗೆಲೆಯೋದಕ್ಕೆ ಅವಕಾಶ ಇದೆ, ಭಾಗವಹಿಸೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ತಾವು ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಮೊದಲು ಸೋತಿರ್ತಕ್ಕಂಥ ಮಕ್ಕಳಿಗೆ ಆತ್ಮಸ್ಥೈರ್ಯ ರೂಪಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕಾಗಿರ್ತಕ್ಕಂಥ ಶಿಕ್ಷಕರು ಮತ್ತು ಪೋಷಕರು. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಒಬ್ಬ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾನೆ, ನಡ್ಕೊಂಡು ಹೋಗ್ತಾ ನೋಡಿರ್ತಕ್ಕಂಥ ಹುಡುಗ ತಂದೆ ಹಿಂದೆ ಕಾರ್ನಲ್ಲಿ ಹತ್ಕೊಂಡು ಬಂದು ಅವನ್ನ ಕಾರ್ನಲ್ಲಿ ಕುಣಿಸ್ಕೊಂಡು ಹೋಟ್ಲಿ ಕರ್ಕೊಂಡು ಹೋಗ್ತಾನೆ. ಓಟ್ಲಿ ಕರ್ಕೊಂಡು ಹೋಗಿ ಅವ್ಗೆ ಹೇಳ್ತಾರೆ, ನಿನ್ಗೆ ಏನ್ ಬೇಕು ತಗೊಂಡು ತಿನ್ನು ಅಂತೇಳಿ. ಆ ಮಗು ಖುಷಿ ಆಗುತ್ತೆ, ಓಟ್ಲಲ್ಲಿ ಬಿಡ್ತಾನೆ, ಮೊದ್ಲೇ ಏನ್ ಬೇಕೆಲ್ಲ ತಗೊಂಡು ತಿಂತಾರೆ, ಹೊರಗೆ ಬರ್ತಾನೆ. ನಿಮ್ ಬರ್ತಡೇನೂ ಅಲ್ಲ, ನಿಮ್ ಬರ್ತಡೇನೂ ಅಲ್ಲ, ಯಾಕೆ ನನಗೆ ಇಷ್ಟೆಲ್ಲ ಕೊಡಿಸ್ದೆ ಅಂತೇಳಿ. ಅವಾಗ ಹೇಳ್ತಾರೆ, ಆ ತಂದೆ ಇವತ್ತು ಎಸ್ ಎಲ್ ಸಿ ರಿಸಲ್ಟ್ ಹೊರಗೆ ಬಂದಿದೆ, ಆ ಎಸ್ ಎಲ್ ಸಿ ರಿಸಲ್ಟ್ ನೀನು ಫೇಲ್ ಆಗಿದೆಯಾ, ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ತಿನ್ನಿಸ್ತಾ ಇದ್ದೀನಿ ನಿನಗೆ ಅಂತೇಳಿ. ಇದ್ರ ಅರ್ಥ ಇಷ್ಟೇ, ಮಕ್ಕಳಿಗೆ ಗೆಲುವು ಬಂದಾಗ ನಾವು ಸಂತೋಷ ಪಡೋದಲ್ಲ, ಸೋತಾಗ್ಲೂ ಅವ್ರ ಆತ್ಮಸ್ಥೈರ್ಯ ತುಂಬಿದ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಕೆಲಸ ಶಿಕ್ಷಕರು ಮತ್ತು ಪೇರೆಂಟ್ಸ್ ನಾವು ಮಾಡಬೇಕಂತ ತಾವು ಮಾಡಿ ಹೇಳ್ತೇವೆ, ನಮ್ಮ ವಿನಂತಿ ಮಾಡಿಕೊಂಡು. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಎಸ್ ನೇರಲಕೆರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹೊಸದುರ್ಗ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ವತಿಯಿಂದ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಸ್ಟರಿನ 22 ಶಾಲೆಯಿಂದ ಎಲ್ಲ ಮಕ್ಕಳು ಬಂದಿರ್ತಾರೆ. ಈ ದಿನ ನಾವು ಒಂದು
ಇಂದ 7ನೇ ತರಗತಿ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಹೆಚ್ಚಾಗಿ ವೈಯಕ್ತಿಕ ಸ್ಪರ್ಧೆಗಳು ಇರೋದ್ರಿಂದ ಎಲ್ಲ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಆ ಕಾರ್ಯಕ್ರಮವನ್ನು ನಿರ್ವಹಿಸಿ ತೀರ್ಪುಗಾರರು ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಿಂದ ನೋಡಿ ಒಳ್ಳೆಯ ತೀರ್ಪನ್ನು ಕೊಟ್ಟು ನಮ್ಮ ಕ್ಲಸ್ಟರ್ ಮಟ್ಟದಲ್ಲಿ ಗೆದ್ದಂತ ಮಕ್ಕಳು ತಾಲೂಕು ಮತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುವಂತೆ ಆಯ್ಕೆ ಮಾಡ್ರಿ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ದಕ್ಷ ಆಡಳಿತಗಾರರಾಗಿರತಕ್ಕಂತ ಸೈಯದ್ ಮೋಸಸ್ ಸರ್ ಅವರು ಮತ್ತು ನಮ್ಮ ಶ್ರೀರಾಮಪುರ ಓಬಿಯ ಇಸಿಓ ಸರ್ ಆಗಿರತಕ್ಕಂತ ಬಸವೇಶ್ ಸರ್ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಸ್ನೆಲ್ಲಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರತಕ್ಕಂತ ನಟರಾಜ್ ಸರ್ ಅವರು ನಮ್ಮ ಎಸ್ಡಿಎಂಸಿ ಅಧ್ಯಕ್ಷರಾಗಿರತಕ್ಕಂತ ಶ್ರೀಮತಿ ಛಾಯಾ ಅವರು ಮತ್ತು ಉಪಾಧ್ಯಕ್ಷರಾಗಿರತಕ್ಕಂತ ಶ್ರೀಮನ್ ಕುಮಾರ್ ಸರ್ ಅವರು ಮತ್ತು ನಮ್ಮ ಈ ಪಿಡಿಓ ಸರ್ ಆಗಿರತಕ್ಕಂತ ರಮೇಶ್ ಸರ್ ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ನಿತ್ಯಾನಂದ ಸರ್ ಅವರು ರಂಗಪ್ಪ ಪಟೇಲ್ ರಂಗಪ್ಪ ಸರ್ ಅವರು ಮತ್ತು ಈ ಕಟೇರಂಗನಾಥ ಶಾಲೆಯ ಶಿವಣ್ಣ ಸರ್ ಅವರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಮೆಂಬರು ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಶಾಲಾ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಜ್ಯೋತಿ ಮೇಡಮ್ ಮತ್ತು ಸಹ ಶಿಕ್ಷಕರು ಎಲ್ಲ ನಮ್ಮ ಕ್ಲಸ್ಟರ್ನ ಶಿಕ್ಷಕರ ವೃಂದದ ಸಹಕಾರದಿಂದ ನಮ್ಮ ಗ್ರಾಮ ಪಂಚಾಯಿತಿ ಸಹಕಾರದಿಂದ ಮತ್ತು ಎಸ್ ಡಿ ಎಂ ಸಿ ಅವರ ಸಹಕಾರದಿಂದ ನಮ್ಮ ಶಾಲಾ ಎಲ್ಲ ಪೋಷಕರು ಊರಿನ ಪ್ರಮುಖರ ಎಲ್ಲ ಪ್ರೋತ್ಸಾಹದಿಂದ ನಾವು ಇವತ್ತು ಎಸ್ನೆಲ್ಲಿಕೆರೆ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ತುಂಬ ಯಶಸ್ವಿಯಾಗಿ ಮಾಡೋದಕ್ಕೆ ಇವರೆಲ್ಲರೂ ಕಾರಣಕರ್ತರಾಗಿರ್ತಾರೆ ಮತ್ತು ದಾನಿಗಳಾಗಿರ್ತಾರೆ ಇವರೆಲ್ಲರಿಗೂ ನಾವು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಅಕ್ಕಪಕ್ಕದ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಮತ್ತು ಎಲ್ಲ ಶಾಲೆಯ ಎಸ್ ಡಿ ಎಂ ಸಿ ಮತ್ತು ಕೈನೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು ಪಿ ಡಿ ಒ ಸರ್ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಡಿಎಂಸಿ ಉಪಾಧ್ಯಕ್ಷ ಸೊ ನನಗಿಲ್ಲಿ ಈ ಮಕ್ಕಳು ನಗು ಖುಷಿ ನೋಡಿದ್ರೇ ತುಂಬ ಸಂತೋಷ ಆಗುತ್ತೆ ತಂದೆ ತಾಯಿಗಳು ಯಾವುದೇ ತಂದೆ ತಾಯಿಗಳಾಗಿರಲಿ ಶಾಲೆ ಸರ್ಕಾರಿ ಶಾಲೆಗೆ ಮಕ್ಕಳಾಕಿರ್ತೀರ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರೆ ಮಕ್ಕಳಿಗೆ ಆಗಲಿ ಶಿಕ್ಷಕರಿಗೆ ಆಗಲಿ ಎಸ್ ಡಿ ಎಂ ಸಿರಿಗೆ ಆಗಲಿ ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಬರುತ್ತೆ ಆ ಶಕ್ತಿ ನೀವೇ ಆಗಿರಬೇಕಾಗಿ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಒಂದೊಂದು ಕಾರ್ಯಕ್ರಮಕ್ಕೂ ಸರ್ಕಾರಿ ಶಾಲೆಯಲ್ಲಿ ದಾನಿಗಳು ಕಮ್ಮಿ ಆಗ್ತಾರೆ ಆ ದಾನದ ಮುಖಾಂತರ ನೀವು ನಮಗೆ ಸರ್ಕಾರಿ ಶಾಲೆಯನ್ನು ಬೆಳೆಸಬೇಕು ಉಳಿಸ್ಬೇಕು ಅದೇ ರೀತಿ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಉನ್ನತ ಮಟ್ಟಕ್ಕೆ ಶಿಕ್ಷಣ ಪಡೆದು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ ಈ ಸರ್ಕಾರಿ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಯಾರೂ ಮರಿಬಾರ್ದು ಬೆಳೆಸ್ಬೇಕಂತ ನನ್ನಲ್ಲಿ ಒಂದೆರಡು ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೆ ಈ ಒಂದು ಕಾರ್ಯಕ್ರಮ ಚಿಕ್ಕ ಹಂತದಲ್ಲಿ ಅದು ಶಾಲಾ ಮಟ್ಟದಲ್ಲಿ ನಡೀತಿರುವುದು ನಮಗೆ ತುಂಬ ಸಂತೋಷದ ವಿಷಯ ಯಾಕೆಂದರೆ ಇಂಥ ಕಾರ್ಯಕ್ರಮಗಳು ಏನಕ್ಕೆ ಬೇಕು ಅಂತಂದರೆ ಹೊಸ ಹೊಸ ಮುಖಗಳು ಹೊಸ ಹೊಸ ಪ್ರತಿಭೆಗಳು ಶಾಲಾ ಮಟ್ಟದಿಂದ ಕಾರಂಜಿಯಾಗಿ ಆಚೆ ಕಡೆ ಬರಬೇಕು ಯಾಕೆಂದರೆ ಮನುಷ್ಯನಿಗೆ ಕಲೆ ಜೀವನದ ಜೇನು ಮನುಷ್ಯನಿಗೆ ಓದುವುದು ಸಹ ಮುಖ್ಯವಲ್ಲ ಯಾಕೆಂದರೆ ಓದಿ ಎಲ್ಲರೂ ಕೂಡ ಅಫಿಷಿಯಲ್ ಆಗಿ ಸಾಧ್ಯವಿಲ್ಲ ಯಾಕೆಂದರೆ ಎಲ್ಲರೂ ಎಲ್ಲ ಹಂತದಲ್ಲೂ ಎಲ್ಲ ಮಾರ್ಕ್ಸ್ಗಳನ್ನು ತೆಗೆದು ಎಲ್ಲರೂ ಕೂಡ ಒಂದು ನೌಕರಿ ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯ ಆಗಿರಲ್ಲ ಯಾಕೆಂದರೆ ಅವರ ಮನೆಯಲ್ಲಿ ಬಡತನ ಇರ್ಬೋದು ಇನ್ನೊಂದಿರ್ಬೋದು ಮತ್ತು ಆರ್ಥಿಕವಾಗಿ ವ್ಯವಸ್ಥೆ ಇರೋದಿಲ್ಲ ಈ ಕಾರಣದಿಂದಾಗಲಿ ಮನುಷ್ಯನಿಗೆ ಒಂದು ಕಲೆ ಬೇಕು ಆ ಕಲೆ ಅಂದೇ ಇದೆ ಪ್ರತಿಭೆಗಳು ಹೊರಹೊಮ್ಮುವಂಥ ಈ ಕಾರ್ಯಕ್ರಮ ಏಕೆಂದರೆ ಕೆಲವಾರು ದಿವಸಗಳ ನಂತರ ಅವನ ವಯಸ್ಸು ಮುಗಿದಂತೆ ಅವನ ಕೆಲವು ಕಾರಣಗಳಿಂದ ಅವನ ಒಂದು ಕಸುಬೆ ಅವನಿಗೆ ಒಂದು ಜೀವನಕ್ಕೆ ಒಂದು ಜೇನಾಗಿ ಮಾರ್ಪಡಬೇಕಾಗತ್ತೆ ಇಂಥ ಕಸುಬುಗಳು ಅಂದರೆ ಈಗ ಮಾಡುವಂಥ ಈ ಕೆಲವಾರು ಚಟುವಟಿಕೆಗಳು ಈಗ ಕಲೆ ಈಗ ವ್ಯಕ್ತಪಡಿಸ್ತಾನೆ ಈ ಕಲೆಗಳನ್ನು ತನ್ನ ಜೀವನಕ್ಕೆ ವ್ಯಕ್ತಪಡಿಸುವಂಥ ಇಂಥ ಕಾರ್ಯಕ್ರಮಗಳು ನಮಗೆ ನೋಡಿ ತುಂಬ ಸಂತೋಷ ಆಗಿದೆ ಹಾಗೆಯೇ ಎಲ್ಲ ಶಿಕ್ಷಕ ಎಲ್ಲ ನಮ್ಮ ಪೋಷಕರು ವರ್ಗದವರು ಇಂಥ ಕಲೆಗಳಿಗೆ ಭಾಗವಹಿಸಬೇಕು ಮತ್ತು ಶಾಲೆಯಲ್ಲಿ ಹೆಚ್ಚಿನದಾಗಿ ಗಮನವನ್ನು ಹಾಕುತ್ತಾ ಶಾಲೆ ಇವತ್ತು ನಮಗೆ ದೇವಸ್ಥಾನ ಸಮಾನ ಯಾಕೆಂದರೆ ಇವತ್ತು ಮನುಷ್ಯನಿಗೆ ಅರಿವೇ ಗುರುವಂತೆ ಗುರು ಎಂಬುವಂತೆ ಮನುಷ್ಯನಿಗೆ ಅರಿವು ಬರುವುದು ಗುರುವಿಂದ ಸಾಧ್ಯ ಅರಿವಿನಿಂದ ಗುರುವಿನಡಿಗೆ ಅಂತ ಎಂಬಂತೆ ನಾವು ಯಾವತ್ತೂ ಕೂಡ ಶಾಲೆಗಳನ್ನು ಮರಿಬಾರ್ದು ಶಾಲೆಗಳನ್ನು ಬೆಳೆಸಬೇಕು ಶಾಲೆಗಳನ್ನು ಉಳಿಸಬೇಕು ಮತ್ತು ನಾವು ಓದಿಂದ ಶಾಲೆಗಳನ್ನು ಹಿಂತಿರುಗಿ ನೋಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಇವತ್ತು ಯಾವ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ
ಇದು ಕೋಟೆನಾಡಿನ ಕನ್ನಡಿ.